ಕೆಎಸ್ ನೇಮಕಾತಿ ಪರೀಕ್ಷೆಯಲ್ಲಿ ಆಯ್ಕೆಯಾದಂತಹ ಕೃಷಿ ಕುಟುಂಬದಿಂದ ಬಂದಂತಹ ಒಬ್ಬ ಅಭ್ಯರ್ಥಿ. ಇಲ್ಲ ಸರ್, ಕಾನ್ಫಿಡೆನ್ಸ್ ಇರಲಿಲ್ಲ, ಯಾಕಂದ್ರೆ 106 ಪೋಸ್ಟ್ 1:15 ಅಂತ ಇದ್ರು ಒಂದ್ಸರಿ, ಸ್ವಲ್ಪ ಹೆದರಿಕೆ ಇತ್ತು ಸರ್. ಆಕ್ಚುಲಿ ನಮ್ಮ ಪ್ರಿಪರೇಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಎಕ್ಸಾಮ್ ಕೊಟ್ಟಿವಿ, ಎಕ್ಸಾಮ್ ಕೊಟ್ಟ ನಂತರ ಅದು ಕೀ ಆನ್ಸರ್ ಬಿಟ್ಟಂದ್ರೆ ಒಂದು ಕಾನ್ಫಿಡೆನ್ಸ್ ಬಂತು ಸರ್ ಆಗಬಹುದು ಅಂತ ಹೇಳಿ. ನನಗೆ ಐಚ್ಛಿಕ ವಿಷಯ ಇದ್ರೆ ಸರಿ ಅನ್ಸುತ್ತೋ ಅಥವಾ ನನ್ನ ಪ್ರಕಾರ ಸರ್ ಐಚ್ಛಿಕ ವಿಷಯ ಕ್ಯಾನ್ಸಲ್ ಮಾಡಿದ್ದು ಚಲೋ ಅನಿಸ್ತಾರೆ ನಮಗೆ. ಚಲೋ ಅನಿಸ್ತಾರೆ ಸರ್, ಯಾಕಂದ್ರೆ ಪಾರ್ಟಿಯದ್ದು ಕಂಪ್ಲೀಟ್ಲಿ ನ್ಯಾಷನಲ್ ಇಶ್ಯೂಸ್ ಇರುತ್ತೆ ಸರ್, ಪಾರ್ಟಿ ಬಿಲ್ ಕಂಪ್ಲೀಟ್ ಆಗಿ ಸ್ಟೇಟ್ ಇಶ್ಯೂಸ್ ಇರುತ್ತೆ ಸರ್. ಓಕೆ, ಅದನ್ನ ನಾವು ಏನ್ ಮಾಡಿದ್ವಿ, ಇಶ್ಯೂಸ್ ಅನ್ನ ಸೆಲೆಕ್ಟ್ ಮಾಡಿ ಒಂದಿಷ್ಟು ಇಶ್ಯೂಸ್ ಟಾಪಿಕ್ಸ್ ಗಳನ್ನ ನಾವು ಲಿಸ್ಟ್ ಔಟ್ ಮಾಡಿ ಒಂದೊಂದಿಷ್ಟು ಸೋಷಿಯಲ್ ಇಶ್ಯೂಸ್, ಎಕನಾಮಿಕ್ ಇಶ್ಯೂಸ್, ಪೊಲಿಟಿಕಲ್ ಇಶ್ಯೂಸ್, ಇಂಟರ್ನ್ಯಾಷನಲ್ ಇಶ್ಯೂಸ್, ಇವೆಲ್ಲ ನಾವು ಇಶ್ಯೂಸ್ ಅನ್ನ ಸೆಟ್ ಅಪ್ ಟಾಪಿಕ್ಸ್ ಮಾಡಿ ಈಚ್ ಅಂಡ್ ಎವ್ರಿ ಟಾಪಿಕ್ ಅನ್ನ ನೋಟ್ಸ್ ಮಾಡ್ತಾ ಹೋದಿವಿ ನಾವು. 200-250 ವರ್ಡ್ಸ್ ವರೆಗೂ ನಾವು ಪ್ರತಿಯೊಂದು ಟಾಪಿಕ್ ಅನ್ನ ಪಿಕ್ ಮಾಡೋದು ಥ್ರೋ ಆನ್ಲೈನ್ ಸೋರ್ಸಸ್ ಇಂದ ಮಾಡಿದ್ವಿ ಸರ್. ನಾವು ಟೆಕ್ಸ್ಟ್ ಬುಕ್ ಎನ್ಸಿಇಆರ್ಟಿ ಬೇಸಿಕ್ ಎನ್ಸಿಇಆರ್ಟಿ ಟೆಕ್ಸ್ಟ್ ಬುಕ್ಸ್, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಯೂಸ್ ಮಾಡಿದ್ವಿ ಸರ್. ಅದು ಮತ್ತೆ ಅದು ನೋಡಿ ಒಂದು ಬೆಸ್ಟ್ ಆನ್ಸರ್ ರೆಡಿ ಮಾಡೋದು ಎವ್ರಿ ಟಾಪಿಕ್. ವೆರಿ ಗುಡ್, ವೆರಿ ಗುಡ್. ಕ್ಲಾಸಿಕ್ ಎಜುಕೇಶನ್ ಸ್ಟೂಡೆಂಟ್ಗೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಥ್ಯಾಂಕ್ ಯು. ನಾನು ಈ ಥರ